जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणं सर्वरं जगदेकनाथं भक्तप्रियं सकलोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। दोषेऽप्यस्ते गुणाधिक्ये नैव यान्त्यधमां गतिं तत्त्वे संशययुक्ता ये सर्वे ते निरयोपगाः दोषेभ्यस्ते गुणाधिक्ये नैव यान्त्यधमां गतिं। ತತ್ವದಲ್ಲಿ ಯಾರಿಗೆ ಸರ್ವದಾ ಸಂಶಯ ಇರ್ತದೋ, ಸಂಶಯ ಬರ್ತದೆ ಎಲ್ಲರಿಗೂ ಕೂಡ, ಆದರೆ ಆ ನಿತ್ಯ ಸಂಶಯ ಆದರೆ ಯಾರಿಗೆ ಬರುತ್ತೆ? ನಿತ್ಯ ಸಂಶಯ ಹೋಗೋದೇ ಇಲ್ಲ ಅಂಥವರಿಗೆ ನಿತ್ಯ ಏನಾಗತ್ತೆ ಅಂದರೆ ನಿತ್ಯ ನಿರಯೋಪಗಾಹ, ನಿತ್ಯದಲ್ಲಿ ಯಾರಿಗೆ ತತ್ವದ ಬಗ್ಗೆ ಸಂಶಯ ಇರುತ್ತೋ ಅವರಿಗೆ ಉದ್ಧಾರ ಆಗೋದಿಲ್ಲ, ಅವರು ನಿತ್ಯ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಂಶಯ ಬರುತ್ತೆ, ಆದರೆ ನಿತ್ಯದಲ್ಲಿ ಸಂಶಯ ಇರುವುದಿಲ್ಲ. ಪ್ರಶ್ನೆ ಗುರುಗಳು ಸಮಾಧಾನವನ್ನು ಉತ್ತರ ಹೇಳಿದಾಗ ಸಂಶಯ ಹೋಗುತ್ತೆ. ಸಂಶಯದ ಸ್ವರೂಪದರಾದರೆ ಅವನು ಉದ್ಧಾರ ಆಗೋದು, ಅವನು ನಿತ್ಯ ನರಕವೇ ಆಗ್ತದೆ. ದೋಷೇಭ್ಯಸ್ತೆ ಗುಣಾಧಿಕ್ಕೆ ನೈವ ಯಾಂತ್ಯದೆ ಮಾಂಗತಿಂ ಹೇಳ್ತಾ ಇದ್ದಾರೆ. ಈಗ ಗುಣ ದೋಷಕ್ಕಿಂತ ಹೇಳ್ತಾ ಇದ್ದಾರಲ್ಲ, ದೋಷಕ್ಕಿಂತ ಅಲ್ಲ ಗುಣಕ್ಕಿಂತ ದೋಷವೇ ಜಾಸ್ತಿ ಅಂತಾದರೆ ಅಧೋಗತಿಗೆ ಹೋಗುದೇ. ಆದರೆ ಗುಣದೋಷೇ ದೋಷಕ್ಕಿಂತಲೂ ಗುಣವೇ ಜಾಸ್ತಿ ಇದೆ, ದೋಷ ಕಡಿಮೆ ಇದೆ ಗುಣ ಮಾತ್ರ ಜಾಸ್ತಿ ಇದೆ ಅಂತಾದರೆ ಅವರು ಖಂಡಿತವಾಗಿ ಅಧಮಾಂಗತಿ ಅಂದರೆ ನಿತ್ಯ ನರಕಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ವಸ್ತು ಸಂಶಯ ಇದೆ ಅವರಿಗೆ, ಸಂಶಯ ಇಲ್ಲಂತೇನಿಲ್ಲ, ಅನಿತ್ಯ ಸಂಶಯಗಳೆಲ್ಲ ಇದೆ. ಆದರೆ ಅದಕ್ಕಿಂತಲೂ ಜಾಸ್ತಿ ಅವರಿಗೆ ಏನಿದೆ ಅಂತ ಹೇಳಿದರೆ ಜ್ಞಾನಾನಂದಾದಿ ಜ್ಞಾನ ಭಕ್ತಿಯಾದಿ ಗುಣಗಳಿದೆ, ಅದು ಜಾಸ್ತಿ ಇದೆ. ದೋಷಕ್ಕಿಂತ ಗುಣಗಳು ಜಾಸ್ತಿ ಇದ್ದರೆ ಅವರು ಅಧಮಾಗತಿ ಅಂದರೆ ನಿತ್ಯ ನರಕಕ್ಕೆ ಹೋಗುವುದಿಲ್ಲ. ಇನ್ನು ಕೆಲವರು ಇರ್ತಾರೆ ಗುಣವೂ ದೋಷವೂ ಸಮಾನವಾಗಿರುತ್ತೆ. ಗುಣದೋಷೇ ಸಾಮ್ಯ ಮಾನುಷ್ಯಂ ಸರ್ವದೈವ ಪುನಃ ಪುನಃ, ಸರ್ವದಾ ಗುಣದೋಷ ಸಾಮ್ಯ, ಸರ್ವದಾ ಯಾವುದೋ ಒಂದು ಕಾಲದಲ್ಲಿ ಗುಣ ಕಡಿಮೆ ಇತ್ತು ದೋಷ ಜಾಸ್ತಿ ಆಯಿತು, ಆದರೆ ಅದು ಮತ್ತೆ ವ್ಯತ್ಯಾಸ ಆಗಿ ದೋಷ ಕಡಿಮೆ ಆಯಿತು ಗುಣ ಜಾಸ್ತಿ ಆದರೆ ಪರವಾಗಿಲ್ಲ. ಯಾವುದೇ ಕಾರ್ಯದಲ್ಲಿ ಆಗಲಿ ಗುಣ ದೋಷ ಸಮಾನವಾಗಿರುತ್ತೆ, ಏನು ವ್ಯತ್ಯಾಸ ಆಗಲ್ಲ. ಎಷ್ಟು ಗುಣ ಇದೆಯೋ ಅಷ್ಟೇ ದೋಷ. ಅಂಥವರು ಸರ್ವದೈವ ಅವರಿಗೆ ಗುಣದೋಷ ಸಮಾನವಾಗಿರುತ್ತಲ್ಲ, ಅವರ ಸ್ವರೂಪವೇ ಹಾಗೆ. ಏನು ಮಾಡ್ತೀರ ಅವರು ಮಾನುಷ್ಯಂ ಸರ್ವ ಪುನಃ ಪುನಃ ಯಾಂತಿ, ಅವರು ಮತ್ತೆ ಮತ್ತೆ ಬಂದು ಮನುಷ್ಯದಲ್ಲಿ ಅಂದರೆ ನಿತ್ಯ ಸಂಸಾರಿಗಳು ಅಂತ ಮತ್ತೆ ಮತ್ತೆ ಮನುಷ್ಯ ಲೋಕವನ್ನೇ ಹೊಂದ್ತಾರೆ. ಮಾನುಷ್ಯಂ ಅಂದರೆ ನನ್ನ ಅಭಿಪ್ರಾಯ ಮಾನುಷ್ಯಂ ಅಂದರೆ ಹೀಗರ್ಥ, ಮನುಷ್ಯರು ಹೋಗಿ ಸೇರ್ತಕ್ಕಂಥ ತಾಣ ಮೂರು, ಒಂದು ನಿತ್ಯ ನರಕ ಅಲ್ಲ ಅನಿತ್ಯ ನರಕ, ಮತ್ತು ಈ ಭೂಲೋಕ ಸ್ವರ್ಗ, ತ್ರಿದಯ ನಿರಯ ಗೋ ಭೋಜರ ನಿತ್ಯಬದ್ಧ. ಮನುಷ್ಯರಿಂದ ಗಮ್ಯವಾದದ್ದು ಮೂರು, ನರಕಕ್ಕೂ ಹೋಗ್ತಾರೆ ಮನುಷ್ಯರು ಅಲ್ವಾ, ಮತ್ತು ಭೂಲೋಕಕ್ಕೂ ಬರ್ತಾರೆ ಸ್ವರ್ಗಕ್ಕೂ ಬರ್ತಾರೆ ಸ್ವರ್ಗಕ್ಕೂ ಹೋಗ್ತಾರೆ. ಹಾಗಾದರೆ ಮನುಷ್ಯರಿಂದ ಗಮ್ಯವಾದ ಮೂರು ಲೋಕದಲ್ಲಿ ಮತ್ತೆ ಮತ್ತೆ ಸುತ್ತಾ ಇರ್ತಾರೆ ಅವರು. ಯಾವತ್ ದೋಷಕ್ಷಯ ಚ ಊರ್ಧ್ವಾಗತಿ ಕ್ರಮಶ ಏವತು ಅಂತ ಹೇಳ್ತಾರೆ, ಯಾವಾಗ ನಮಗೆ ದೋಷಗಳೆಲ್ಲ ಪರಿಹಾರ ಆಗುತ್ತೋ ಆವಾಗ ಅಷ್ಟು ಅದೇ ಹೇಳ್ತಾರೆ. ಇವರೆಲ್ಲ ನಿತ್ಯ ಸಂಸಾರಿಗಳು, ಅನಂತ ಕಾಲದವರೆಗೂ ಹೀಗೇ ಇರ್ತಾರೆ. ಗುಣದೋಷ ಸಮಾನ ಅವರು ಯಾವಾಗಲೂ ಅಷ್ಟೇ, ಸರ್ವದಾ ಗುಣದೋಷ ಸಮಾನವಾಗಿರುತ್ತೆ ಅವರು. ಈ ಇದು ಮೂರು ಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಅವರಿಗೆ ಬಿಡುಗಡೆ ಇಲ್ಲ. ಇನ್ನು ಉತ್ತಮರಿರ್ತಾರಲ್ಲ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವತ್ ದೋಷಕ್ಷಯ ತದನುಗುಣತೆಯ ತಾವತಿ ತಾವತಿ ಊರ್ಧ್ವಾಗತಿ, ಎಷ್ಟೆಷ್ಟು ದೋಷಕ್ಷಯ ಕಡಿಮೆ ಆಗ್ತಾ ಹೋಗ್ತದೋ ಅಷ್ಟು ಅವರಿಗೆ ಉನ್ನತ ಉನ್ನತ ಗತಿಯೇ ಆಗತ್ತೆ ಕ್ರಮೇಣ. ಇವ ಅಂದರೆ ತುನ ನಿಯತೆ ಅವ್ಯಯತ್ವ ಅವ್ಯತ್ಯ, ಮತ್ತು ದೋಷ ಕಡಿಮೆ 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 ಆದಷ್ಟು ಮೇಲೆ 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 ಲೋಕಕ್ಕೆ ಹೋಗಿ ಪೂರ್ತಿ ದೋಷ ಪರಿಹಾರ ಆದಾಗ ಅವನು ಸರಿಯಾದ ಊರ್ಧ್ವ ಲೋಕಕ್ಕೆ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಸರ್ವದೋಷ ಕ್ಷಯತು ಮುಕ್ತಿ, ಸರ್ವದೋಷ ಕ್ಷಯ ಆಗಬೇಕು. ಅಯೋಗ್ಯರಿಗಂತೂ ಸರ್ವದೋಷ ಕ್ಷಯ ಆಗೋದಿಲ್ಲ,
ಮತ್ತು ನಿತ್ಯ ಸಂಸಾರಗಳು ಸರ್ವದೋಷಕ್ಕೆ ಆಗೋದಿಲ್ಲ. ಉತ್ತಮ ಯೋಗ್ಯ ಜೀವರಾಶಿಯನ್ನು ಮುಕ್ತಿ ಯೋಗ್ಯರಿಗೆ ಮಾತ್ರ ಕ್ರಮೇಣ ಸರ್ವದೋಷ ಕ್ಷಯ ಆಗ್ತಾ ಹೋಗ್ತದೆ. ಆಗ ಆತ್ಮಯೋಗ್ಯಾನುಸಾರತಃ ಮುಕ್ತಿ, ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಮುಕ್ತಿ ಆಗ್ತದೆ. ಯಾಕೆಂದರೆ ಅವರ ಯೋಗ್ಯತೆಗೆ ಅನುಗುಣವಾಗಿಯೇ ಭಕ್ತಿ ಜ್ಞಾನ ಉನ್ನತಿ ಆಗಬೇಕು. ಅಂದರೆ ಅವರು ಎಷ್ಟು ಮೋಕ್ಷಕ್ಕೆ ಎಷ್ಟು ಅವರಲ್ಲಿ ಭಕ್ತಿ ಜ್ಞಾನ ಪಕ್ವ ಆಗಬೇಕೋ, ಆ ಉತ್ಕರ್ಷವನ್ನು ಪಡಿಬೇಕೋ, ಅಲ್ಲಿವರೆಗೆ ಮೋಕ್ಷ ಇಲ್ಲ. ಅವರ ಯೋಗ್ಯತೆಗೆ ಅನುಗುಣವಾದಂತಹ ಉತ್ಕರ್ಷವನ್ನು ಪಡೆದಿರತಕ್ಕಂತಹ ಭಕ್ತಿ ಜ್ಞಾನ ಯಾವಾಗ ಅವರಿಗೆ ಆಗತ್ತೆ, ಆವಾಗಲೇ ಅವರಿಗೆ ಮೋಕ್ಷ ಆಗ್ತಕ್ಕಂತಹದ್ದು. ಭಕ್ತಿಜ್ಞಾನ ಉನ್ನತಾವೇವ, ಇಲ್ಲದ್ರೆ ಆಗೋದಿಲ್ಲ. ಭಕ್ತಿಜ್ಞಾನ ಏನು ಬಂತು, ಅವರು ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಉತ್ಕರ್ಷವನ್ನು ಪಡಿಬೇಕೋ, ವಿಕಾಸ ಆಗಬೇಕೋ, ಅಷ್ಟು ಆಗಿಲ್ಲ ಅಂದರೆ ಅವರಿಗೆ ಮೋಕ್ಷ ಆಗೋದಿಲ್ಲ. ಹಾಗಾಗಿ ಆ ಪರಿಪಕ್ವತೆಯನ್ನು ಯೋಗ್ಯತಾನುಸಾರಿಯಾಗಿ ಆ ಪಕ್ವತೆಯನ್ನು ಪಡೆದಾಗ ಮಾತ್ರ ಅವರಿಗೇನಾಗತ್ತೆ ಅಂತ ಹೇಳಿದ್ರೆ ಮೋಕ್ಷ ಆಗತ್ತೆ ಸಜ್ಜನರಿಗೂ ಕೂಡ. ಸ್ವರ್ಗಶ್ಚ ಶುಭಕರ್ಮಣ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ತಮೋ ಅಂತ ಹೇಳ್ತಾರಲ್ಲ, ಶುಭೇನ ಕರ್ಮಣ ಸ್ವರ್ಗಂ. ಒಳ್ಳೆ ಕೆಲಸ ಮಾಡಿದರೆ, ಯಜ್ಞಯಾಗಾದಿಗಳನ್ನು ಮಾಡಿದರೆ ಸ್ವರ್ಗ ಆಗತ್ತೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ, ಅದೇ ಹೇಳ್ತಾರಲ್ಲ ಇಟ್ಕೊಳ್ಳು, ಸ್ವರ್ಗಶ್ಚ ಶುಭಕರ್ಮಣ ಅಂತ. ಶುಭಕರ್ಮ ಮಾಡಿದರೆ ಸ್ವರ್ಗ ಆಗತ್ತೆ, ಅಶುಭ ಕರ್ಮ ಮಾಡಿದರೆ ನಿರಂಚ ವಿಕರ್ಮಣ. ಶಾಸ್ತ್ರ ನಿಷಿದ್ಧವಾದ ಅಶುಭ ಕರ್ಮ, ಕೆಟ್ಟ ಕೆಲಸ ಮಾಡಿದರೆ, ಅಧರ್ಮ ಮಾಡಿದರೆ ಅವರಿಗೆ ನರಕ ಆಗ್ತದೆ. ಆದರೆ ಶುಭಕರ್ಮದಿಂದ ಆಗ್ತಕ್ಕಂತಹ ಸ್ವರ್ಗ ಏನಿದೆ ಅದು ನಶ್ವರ, ಅಶುಭ ಕರ್ಮದಿಂದ ಆಗ್ತಕ್ಕಂತಹ ನರಕ ಇದೆ ಅದು ಅನಿತ್ಯ, ಯಾವುದು ನಿತ್ಯವಲ್ಲ. ಆದರೆ ಜ್ಞಾನದಲ್ಲಿ ಮಾತ್ರ, ಜ್ಞಾನ ಪಡೆದಾಗ ಒಳ್ಳೆ ಜ್ಞಾನ ಪಡೆದರೆ ಮೋಕ್ಷ ನಿತ್ಯ ಲೋಕಕ್ಕೆ, ಮಿಥ್ಯಾಜ್ಞಾನ ಪಡೆದರೆ ನಿತ್ಯ ನರಕ. ಆನಂದಾಗಿ ಕರ್ಮಕ್ಕಿಂತಲೂ ಕೂಡ ಜ್ಞಾನದೊಡೆದು ಸರಿಯಾದ ಜ್ಞಾನ ಪಡೆದರೆ ನಿತ್ಯ ಲೋಕ, ಮಿಥ್ಯಾಜ್ಞಾನ ಪಡೆದ್ರೆ ನಿತ್ಯ ನರಕ. ಇಷ್ಟೇ ಕರ್ಮ ಹಾಗಲ್ಲ, ಅದು ಕರ್ಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕ್ಷಮೆ ಇದೆ. ತಪ್ಪು ಕರ್ಮ ಮಾಡಿದರೂ ಕೂಡ ಕ್ಷಮೆ ಇದೆ, ಹೋಗ್ತಾನೆ ನರಕಕ್ಕೆ, ವಾಪಸ್ ಬಂದುಬಿಡ್ತಾನೆ. ಸರಿಯಾದ ಕರ್ಮ ಮಾಡಿದರೆ ಹೋಗ್ತಾನೆ, ಅವನು ವಾಪಸ್ ಬರ್ತಾನೆ, ಒಳ್ಳಕ್ಕೆ ಹೋಗಿ ಮೇಲಕ್ಕೆ ಹೋಗಿ ವಾಪಸ್ ಬರ್ತಾನೆ, ಕೆಟ್ಟ ಕರ್ಮ ಮಾಡಿದವನು ಕೆಳಗೆ ಹೋಗಿ ವಾಪಸ್ ಬರ್ತಾನೆ. ಆದರೆ ಜ್ಞಾನದಲ್ಲಿ ಮಾತ್ರ ಆ ರೀತಿ ಮಾಡಿಬಿಡಿ. ಅನ್ಯಾಯ ಹಾಂ, ಜ್ಞಾನದಲ್ಲಿ ಆಗ್ತಕ್ಕಂಥ ಅಪರಾಧ ಅಕ್ಷಮ್ಯ. ಮಿಥ್ಯಾಜ್ಞಾನೇ ತಮಃ, ಮಿಥ್ಯಾಜ್ಞಾನ ಪಡೆದ್ರೆ ನೃತ್ಯ ನರಕವೇ ಆಗೋದು. ಮಿಥ್ಯಾ ಸರಿಯಾದ ತತ್ವಜ್ಞಾನ ಪಡೆದ್ರೆ ನಿತ್ಯ ಲೋಕವೇ ಆಗೋದು, ನಿತ್ಯ ಲೋಕ ಅಂದರೆ ಮೇಲಿನ ಲೋಕ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣಃ ಇತ್ಯಾದಿ ಧರ್ಮ ಸರ್ವಸ್ವಂ ವಿಷ್ಣಸ್ಥೇನೈವ ವಿಷ್ಣುನಾ ಅಂತ ಉಂಟಿಲ್ಲಿ. ಇದು ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣಃ ಅಂತುಂಟು. ಇದಕ್ಕೆ ನಾನು ವಿಷ್ಣು ಪರಮಾತ್ಮ, ಪರಮಾತ್ಮ ಮಾಡಿದ ವಾಕ್ಯ ಮತ್ತು ವೈಷ್ಣವ ವಾಕ್ಯ, ಇದರಿಂದ ಪಾಪಕರ್ಮ ನಿವೃತ್ತಿ ಆಗ್ತದೆ ಎಂಬ ಮಾತು ಬಂದಿದೆ. ಅದಕ್ಕೆ ಅರ್ಥ ಬೇರೆ ಮಾಡಿ, ಇವರು ಯಾರು ಅಷ್ಟು ಅರ್ಥ ಬರೀಲಿಲ್ಲ, ಇವರು ಅರ್ಥ ಮಾಡಿದ್ದು ಬೇರೆ. ನನ್ನ ಅಭಿಪ್ರಾಯ ಇದೊಂದು ಅರ್ಥ ಇದೆ, ಅವರು ವಿಷ್ಣು ವಾಕ್ಯ ವೈಷ್ಣವರ ವಾಕ್ಯ ಅದಕ್ಕೆ ಅದರಲ್ಲಿ ಹೇಳಿರತಕ್ಕಂಥ ಕರ್ಮಾನುಷ್ಠಾನ ಮಾಡಿದರೆ ಪಾಪ ಏನಾಗತ್ತೆ ಅಂದರೆ ಪಾಪಕರ್ಮ ಪರಿಹಾರ ಆಗತ್ತೆ ಅಂತ ಅರ್ಥ ಬರ್ತಿದ್ದಾರೆ. ನನಗೊಂದು ಹೊಸ ಒಂದು ಅರ್ಥ ಹೇಳಬೇಕು ಅಂತ ಅನಿಸ್ತಾ ಇದೆ. ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಒಬ್ಬ ಪಾಪ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಆ ಪಾಪ ಮಾಡಿದಾಗ ಮಹಾ ಪರಮಾತ್ಮನೇ ಬಂದು ನಿನ್ನೆಲ್ಲ ಪಾಪ ಪರಿಹಾರ ಆಯಿತು ಅಂತ ಹೇಳಿದರು, ಪಾಪ ಪರಿಹಾರ ಆಗುತ್ತೆ. ಅಥವಾ ಪರಮಾತ್ಮ ಸಿಗಲಿ ಅಂದರೆ ವಿಷ್ಣು ಭಕ್ತರು ನೀನು ಉದ್ಧಾರ ಆಗು, ನಿನ್ನ ಪಾಪ ಎಲ್ಲ ಪರಿಹಾರ ಆಗಲಿ ಅಂತ ಅವ್ರು ಹೇಳಿದ್ರೆ ಸಾಕು, ಪಾಪ ಪರಿಹಾರ ಆಗುತ್ತೆ. ಅದು ಇವರು ಹೇಳಿದ್ದು ವಿಷ್ಣು ವೈಷ್ಣವೈಕ್ಯನ ಹಾನಿ ಪಾಪ ಸಕರ್ಮನ ವಿಷ್ಣು ವೈಷ್ಣವ ವಾಕ್ಯದಿಂದ ಕರ್ಮಾನುಷ್ಠಾನ ಮಾಡಿದಾಗ ಪಾಪ ಪರಿಹಾರ ಆಗತ್ತೆ ಅಂತ. ಹಾಗೂ ಹೀಗೂ ಹೇಳಲಿಕ್ಕೆ ಬರುತ್ತೆ, ಇನ್ನೊಂದು ಅರ್ಥ ಮಾಡ್ಬೋದು. ಒಬ್ಬ ಪಾಪ ಮಾಡಿದ್ದಾನೆ, ಅವನಿಗೆ ಪರಮಾತ್ಮ ಇಂಥ ಈ ರೀತಿಯಾಗಿ ಮಾಡು ಅಥವಾ ಭಗವದ್ಭಕ್ತರು ಈ ರೀತಿಯಾಗಿ ಮಾಡು ಅಂತ ಅವನಿಗೆ ಹೇಳ್ತಾರೆ. ಆ ರೀತಿಯಾಗಿ ಅವನು ಕರ್ಮಾನುಷ್ಠಾನ ಮಾಡಿದರೆ ಅವನ ಪಾಪ ಪರಿಹಾರ ಆಗುತ್ತೆ. ಈಗ ಅವನು ಆ ಗರ್ಗಾಚಾರ್ಯರು ನೈಷ್ಠಿಕ ಬ್ರಹ್ಮಚರ್ಯವನ್ನು ತೊರೆದು ಅವರು ಬ್ರಹ್ಮಚರ್ಯದಲ್ಲಿದ್ದರು, ಇನ್ನು ಅನ್ಯ ಸ್ತ್ರೀ ಸಹವಾಸ ಮಾಡಿ ಅಲ್ಲಿ ಕಾಲಯವನನ್ನು ಪಡೀತಾರೆ. ಅವನಿಗೆ ಕೊನೆಗೆ ಪಶ್ಚಾತ್ತಾಪ ಆಗುತ್ತೆ, ಬ್ರಹ್ಮಚರ್ಯ ಕೆಡಿಸಿಕೊಂಡಿದೆ ಅಂತ. ಕಡೆಗೆ ಪರಮಾತ್ಮನ ಮಾತಿನಿಂದಲೇ ಅವರು ವೈಷ್ಣವ ವ್ರತವನ್ನು ಮಾಡಿ ಪಾಪವನ್ನು ಕಳ್ಕೊಂಡ್ರು, ಅದು ಪರಮಾತ್ಮ ಹೇಳಿದ ಮಾತು. ಹಾಗೆ ನಾವು ಪಾಪ ಮಾಡಿದಾಗ ಏನಂದರೆ ಅವರು ಹೇಳಿದ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಹೀಗೆ ಮಾಡು ಅಂತ ಹೇಳಿದ್ರೆ ಆ ಅನುಷ್ಠಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ. ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣಃ
ಇತ್ಯಾದಿ ಧರ್ಮಸರ್ವ, ಇದು ಧರ್ಮದ ಸಾರ ಸರ್ವಸ್ವವನ್ನು, ಸರ್ವಧರ್ಮ ಸಾರವನ್ನು ಹೇಳಿಯಾಯಿತು. ಇದು ಯಾರು ಹೇಳಿದ್ದು? ಭೀಷ್ಮಾಚಾರ ಒಳಗೆ ನಿಂತು ಪರಮಾತ್ಮನೇ ಹೇಳಿರ್ತಕ್ಕಂಥದ್ದು. ಪಾರ್ಥಾನಾಂಗದಿತಂತಚ ಶ್ರುತ್ವಾ ಧರ್ಮ ಸುತೋ ಅನುಜಾನ್. ಈಗ ಪಾರ್ಥಾನಾಂಗದಿತಂ, ಅದು ಪಾಂಡವರಿಗೆ ಪರಮಾತ್ಮ ಹೇಳಿರ್ತಕ್ಕಂಥ ಸಾರ ಧರ್ಮ ಸರ್ವಸ್ವ. ತಚ್ಚ ಶ್ರುತ್ವಾ ಧರ್ಮ ಸುತೋ ಅನುಜಾನ್ ಪಪ್ರಚ್ಛ ಬಿದರಂ ಚೈವ ಸಾರಂ ಧರ್ಮಾದಿಷು ತ್ರಿಷು. ಅದನ್ನು ಕೇಳಿದ ನಂತರ, ಎಲ್ಲ ಧರ್ಮದ ಮರ್ಮವನ್ನು ಕೇಳಿದ ನಂತರ, ಧರ್ಮರಾಜ ತನ್ನ ತಮ್ಮಂದಿರು ಮತ್ತು ವಿದುರನ ಕುರಿತು ಒಂದು ಪ್ರಶ್ನೆ ಹಾಕ್ತಾನಂತೆ. ಧರ್ಮ ಅರ್ಥ ಕಾಮದಲ್ಲಿ ಯಾವುದು ಶ್ರೇಷ್ಠ ಅಂತ. ಯಾಕೆಂದರೆ ಮೋಕ್ಷ ಎಂಬುದು ಅವನಿಗೆ ಅದು ಸೇರಿಸೋದು ಸೇರಿದ್ರೆ ಅದು ತ್ರಿವರ್ಗವೇ ಬೇರೆ, ಮೋಕ್ಷವೇ ಬೇರೆ. ಮೋಕ್ಷ ಬಿಟ್ಟು ಧರ್ಮಾರ್ಥ ಕಾಮದಲ್ಲಿ ಯಾವುದು ಶ್ರೇಷ್ಠ? ಮೋಕ್ಷ ಶ್ರೇಷ್ಠ ಅಂತ ಯಾರು ಸಂಶಯ ಇಲ್ಲ ಅಲ್ಲಿ. ಮೋಕ್ಷ ಶ್ರೇಷ್ಠ, ಚತುರ್ವಿಧ ಪುರುಷಾರ್ಥದಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳೋದು ಪ್ರಶ್ನೆ ಬರಲ್ಲ. ಯಾಕೆ ಅಷ್ಟು ದಡ್ಡರಲ್ಲ ಧರ್ಮರಾಜ ರೀತಿಯಾಗಿ ಪ್ರಶ್ನೆ ಮಾಡಲಿಕ್ಕೆ, ಅವನು ದಡ್ಡನಲ್ಲ, ಅದಕ್ಕೆ ಆ ಪ್ರಶ್ನೆ ಮಾಡಿಲ್ಲ. ಅದು ಮೋಕ್ಷ ಶ್ರೇಷ್ಠ ಅಂತ ನಿರ್ವಾದ. ಧರ್ಮ ತ್ರಿವರ್ಗದಲ್ಲಿ ಯಾವುದು ಶ್ರೇಷ್ಠ ಅಂತ, ಧರ್ಮ ಅರ್ಥ ಕಾಮದಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳ್ತಾನಂತೆ. ತನ್ನ ತಮ್ಮಂದಿರನ್ನು ಕೇಳ್ತಾನೆ, ಅಲ್ಲಿ ಅವನು ವಿದುರನ್ನು ಕೇಳಿದ್ದ, ವಿದುರನ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನಂತೆ. ಆಹಕ್ಷತ್ತ ಧರ್ಮಮೇವ ಸಾರಮರ್ಥಂಚ ಮಧ್ಯಮಂ ನೀಚಂ ಕಾಮಂ ನಿಷ್ಫಲತ್ವ ಅರ್ಥಮೇವಾರ್ಜುನೋ ಬ್ರವೀತ್. ಆಗ ವಿದುರ ಹೇಳ್ತಾನಂತೆ, ಕ್ಷತ್ತ ಅಂದರೆ ಯಾರನ್ನು ಕ್ಷತ್ತ ಅಂದರೆ ದಾಸಿ ಭುಜಿಷ್ಯಾ ಸುತಃ, ದಾಸೀಪುತ್ರನನ್ನು ಅನೇಕ ಅರ್ಥ ಉಂಟು. ಕ್ಷತ್ತ ಅಂದರೆ ರಥ ನಡೆಸುವವನು, ಕ್ಷತ್ತ ಭುಜಿಷ್ಯ ದಾಸಿಯಲ್ಲಿ ಹುಟ್ಟಿದವನ ದಾಸೀಪುತ್ರ ಇದ್ದಾನಲ್ಲ ಅವನನ್ನು ಕ್ಷತ್ತ ಅಂತ ಕರೀತಾರೆ. ಹಾಗೆ ಯುಧಿಷ್ಠಿರ ದಾಸೀಪುತ್ರನಾದ್ದರಿಂದಾಗಿ ಅವನು ಕ್ಷತ್ತ. ಅವನೇನು ಹೇಳಿದಂದರೆ, ಅವನು ಹೇಳ್ತಾನೆ, ಅವನು ಯಮಧರ್ಮನ ಅವತಾರ ಬೇರೆ, ಮತ್ತು ಬೇರೆ ಬಿಟ್ಕೊಡ್ತಾನ? ತನ್ನನ್ನು ಬಿಟ್ಕೊಡಲ್ಲ ಅವನು, ಧರ್ಮವೇ ಶ್ರೇಷ್ಠ ಅಂತ ಹೇಳಿದಂತೆ. ಅವನ ಬಾಯಿಂದ ಅದೇ ಬರಬೇಕು, ಸಾರಮರ್ಥಂ. ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಫಸ್ಟ್ ರ್ಯಾಂಕ್ ಧರ್ಮಕ್ಕೆ, ಎರಡನೇ ರ್ಯಾಂಕ್ ಯಾವುದಕ್ಕೆ ಅಂದರೆ ಮಧ್ಯಮ ಅರ್ಥ ದುಡ್ಡಿಗೆ ಎರಡನೇ ಸ್ಥಾನ. ಮೂರನೇ ಸ್ಥಾನ ಯಾವುದಕ್ಕೆ ಅಂದರೆ ಕಾಮಕ್ಕೆ, ಅದು ಅಧಮಾಧಮ ಅಧಮ. ಅದು ಯಾಕೆ ಧರ್ಮ ಶ್ರೇಷ್ಠ? ಯಾಕೆಂದರೆ ಧರ್ಮದಿಂದ ಎಲ್ಲ ಆಗೋದಲ್ವ. ಅರ್ಥ ಇರೋದು ಯಾವುದಕ್ಕೋಸ್ಕರ? ಅರ್ಥ ಸಾರ್ಥಕ ಆಗೋದು ಯಾವುದರಿಂದ? ಹಾಗಾಗಿ ಧರ್ಮ ಫಲಗತ್ತೇವ ಸಾರತ್ವ ಅದು ಅರ್ಥಂ ಮಧ್ಯಮ. ಯಾಕೆಂದರೆ ಧರ್ಮ ಎಂಬುದು ಶ್ರೇಷ್ಠ. ನಾವು ಅರ್ಥ ಕೇವಲ ಅರ್ಥ ಸಂಪಾದನೆ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಅಲ್ಲಲ್ಲ, ತಿನ್ಬೋದಲ್ಲ. ಅರ್ಥ ಸಂಪಾದನೆ ಮಾಡಿದರೆ ಕಾಮೋಪಭೋಗ ಮಾಡ್ಬೋದೋ ಮಾಡಲಿಕ್ಕೆ ಬರುತ್ತೆ ಅಲ್ವಾ? ಹಾಗಾದರೆ ಯಾವ ಶ್ರೇಷ್ಠ? ಅರ್ಥದಿಂದ ನಮಗೆ ಬೇಕಾದಾಗ ಅನುಭವಿಸೋದಲ್ರಿ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ. ಹೌದು, ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು ಧರ್ಮದಿಂದ ಅರ್ಥ ಸಂಪಾದನೆ ಮಾಡೋಣ. ಧರ್ಮಕ್ಕೆ ಪ್ರಯೋಜನ ಏನು? ಧರ್ಮಸ್ಯ ಅಪವರ್ಗಸ್ಯ ನಾತೋ ಅರ್ಥ ಏಹ ಕಲ್ಪ್ಯತಿ. ಧರ್ಮದಿಂದ ಅರ್ಥ ಸಂಪಾದನೆ ಮಾಡೋಣ. ಧರ್ಮಾನುಷ್ಠಾನ ಮಾಡಿದರೆ ಜನರಲ್ಲಿ ನಮಗೆ ಗೌರವ ಕೊಡ್ತಾರೆ, ಜನಪ್ರಿಯತೆ ಬಂದುಬಿಟ್ಟರೆ ದುಡ್ಡು ಸಿಗತ್ತೆ. ಹಾಗೆ ನಾವು ಧರ್ಮಾಚರಣೆ ಮಾಡೋದು ಯಾವುದು? ದುಡ್ಡಿಗೋಸ್ಕರ. ದುಡ್ಡು ಸಿಕ್ಕಿದ್ದಂದ್ರೆ ಸುಖವಾಗಿ ಸುಖ ಪಡೋದು. ಹಾಗಾಗಿ ಯಾವುದು ನಮ್ಮ ಉದ್ದೇಶ? ದುಡ್ಡು ಸಿಗುವುದು ಮುಖ್ಯ. ನಾವು ಈಗ ಆಲೋಚನೆ ಮಾಡಿದ್ರೆ ಬೇಕಾದಾಗ ಇಂದ್ರಿಯ ತೃಪ್ತಿ ಆಗಬೇಕು, ಅನುಭವಿಸಬೇಕು ಸುಖ ಕಾಮೋಪಭೋಗ, ಅದಕ್ಕೋಸ್ಕರ ದುಡ್ಡು ಬೇಕು, ದುಡ್ಡಿಗೋಸ್ಕರ ಧರ್ಮಾಚರಣೆ. ಹಾಗಾದ್ರೆ ಯಾವ ಶ್ರೇಷ್ಠ? ಫುಲ್ ರಿವರ್ಸ್, ಕಾಮವೇ ಶ್ರೇಷ್ಠ. ಯಾಕೆ ಸೇಕ್ ನಮ್ಮ ಇಂದ್ರಿಯ ಸುಖ ಕೊಡೋದು ಧರ್ಮವಾ? ನೀವು ಧರ್ಮಾಚರಣೆ ಮಾಡ್ತಾ ಕೂತ್ಕೊಳ್ಳಿ, ಇಂದ್ರಿಯ ಸುಖ ಕೊಡುತ್ತಾ? ಅದು ದುಡ್ಡು ಹೀಗೆ ಇಟ್ಕೊಂಡು ಕೂತ್ಕೊಳ್ಳಿ, ಡಿಪಾಸಿಟ್ ಮಾಡಿ ಇಟ್ಕೊಳ್ಳಿ, ಸುಖ ಕೊಡುತ್ತಾ? ಅನುಭವಿಸ್ಬೇಕ್ರೆ ಆಗ ಸುಖ ಕೊಡೋದು. ಇಂದ್ರಿಯಕ್ಕೆ ಸುಖ ಕೇವಲ ದುಡ್ಡಿನಿಂದ ಇಂದ್ರ ಸುಖ ಇಂದ್ರ ಧರ್ಮದಿಂದ ಇಂದ್ರಿಯ ಸುಖ ಕೇಳಿಲ್ಲ. ಇಂದ್ರಿಯಕ್ಕೆ ಸುಖ ಬರೋದು ಭೋಗಿಸಿದಾಗ, ಆ ಭೋಗದ ಉದ್ದೇಶ. ಆ ಭೋಗಕ್ಕಿರುವುದು ಅರ್ಥ, ಅರ್ಥಕ್ಕಿರುವುದು ಧರ್ಮ. ಹಾಗಾಗಿ ಯಾವುದು ಶ್ರೇಷ್ಠ ಅಂತ ಹೇಳಿದ್ರೆ ಕಾಮವೇ ಶ್ರೇಷ್ಠ ಅಂತ ಲೆಕ್ಕಾಚಾರ ಲೌಕಿಕರು ಅಲ್ವಾ? ಆದರೆ ಹೇಳ್ತಾರೆ ಹಾಗಲ್ಲ, ಧರ್ಮಸ್ಯ ಹ್ಯಾಪವರ್ಗಸ್ಯ ನಾರ್ಥೋ ಅರ್ಥಾಯ ಇಹ ಕಲ್ಪತೆ ಅಂತ ಹೇಳ್ತಾ ಇದ್ದಾರೆ. ಧರ್ಮ ಇರುವುದು ಅರ್ಥಫಲಕತ್ವೇ ಇವ, ಅದೊಂದು ಮಾತು ಹೇಳ್ತಾರೆ. ಈಗ ನಾವು ದುಡ್ಡು ಸಂಪಾದನೆ ಮಾಡ್ತೇವಲ್ವಾ, ಅದು ಸಾರ್ಥಕ ಆಗೋದು ಯಾವಾಗ? ಅದು ಧರ್ಮದಲ್ಲಿ ವಿನಿಯೋಗ ಮಾಡಿದಾಗ. ಅರ್ಥ ಆಯ್ತಾ? ಧರ್ಮದಲ್ಲಿ ವಿನಿಯೋಗ ಮಾಡಿದಾಗ ಮಾತ್ರ ಅದರಿಂದ ನಮಗೆ ಪುಣ್ಯ ಬಂದು ಶಾಶ್ವತ ಪರಲೋಕ ಸುಖವನ್ನು ಅನುಭವಿಸ್ಬೋದು. ಹಾಗಾಗಿ
ಧರ್ಮದಲ್ಲಿ ಪರಿವಸಾನಗೊಂಡಾಗ ಮಾತ್ರ ಅರ್ಥ ಎಂಬುದು ಪುಣ್ಯ ಸಂ ಅದೇನಾಗುತ್ತೆ, ನಮಗೆ ಪುಣ್ಯವನ್ನು ಕೊಟ್ಟು ನಮಗೆ ಸ್ವರ್ಗವು ಸುಖವಾದಿ ಸ್ವರ್ಗಾದಿ ಸುಖಗಳನ್ನು ಕೊಡ್ತದೆ. ಹಾಗಾಗಿ ಧರ್ಮದಲ್ಲಿ ಪರಿವಸನ ಆಗಬೇಕು ದುಡ್ಡು. ಹಾಗೆ ಯಾವ ಶ್ರೇಷ್ಠ ಅಂತ ಆಯಿತು, ಅರ್ಥಕ್ಕಿಂತಲೂ ಧರ್ಮವೇ ಶ್ರೇಷ್ಠ. ಆ ಧರ್ಮದಲ್ಲಿ ವಿನಿಯೋಗ ಆದರೆ ಅದಕ್ಕೆ ಅರ್ಥಕ್ಕೆ ಒಂದು ಮಹತ್ವ, ಅದಕ್ಕೆ ಅರ್ಥಕ್ಕೆ ಎರಡನೇ ಸ್ಥಾನ. ಯಾಕೆಂದರೆ ಅರ್ಥದಿಂದ ಎರಡೂ ಮಾಡಲಿಕ್ಕೆ ಬರುತ್ತೆ. ಅರ್ಥದಿಂದ ಆಚೆ ಇದೆ ಈಚೆ ಇದೆ. ಅರ್ಥದಿಂದ ನಾವೇನು ಮಾಡ್ಬೋದು, ಧರ್ಮವನ್ನು ಸಂಪಾದನೆ ಮಾಡ್ಬೋದು, ಅರ್ಥದಿಂದ ಕಾಮೋಪಭೋಗವನ್ನು ಮಾಡ್ಬೋದು. ಅದು ಮಧ್ಯದಲ್ಲಿದೆ, ಹೇಗೂ ಮಾಡ್ಬೋದು ಹೀಗೂ ಮಾಡ್ಬೋದು. ಆದರೆ ಕಾಮೋಪಭೋಗಕ್ಕೆ ಉಪಯೋಗಿಸ್ಕೊಂಡ್ರೆ ಅದರಿಂದ ಆ ಅರ್ಥ ಅತ್ಯುತ್ಕೃಷ್ಟವಾದ ಅರ್ಥ ಆಗೋದಿಲ್ಲ, ತಿಂದು ತೇಗಿದೆ ಅಷ್ಟೇ ಮುಗೀತು. ಧರ್ಮದಲ್ಲಿ ಪರಿವಸನ ಕೊಂಡ್ರೆ ಪುಣ್ಯ ಸಂಪಾದನೆಯನ್ನು ಮೇಲಕ್ಕೆ ಹೋಗ್ಬೋದು. ಧರ್ಮೋವಿತ್ತಂ ಋಣಾಂ ಪ್ರೇತ್ಯ, ಈ ದುಡ್ಡನ್ನು ಕಾಮೋಪಭೋಗಕ್ಕೆ ಉಪಯೋಗಿಸ್ಕೊಂಡ್ರೆ ಹೋಯ್ತು ವೇಸ್ಟ್. ಏನು ಅದನ್ನೇ ನೀವು ಏನು ಮಾಡಿಬಿಟ್ರಿ, ಧರ್ಮ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಆ ದುಡ್ಡನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡ್ಬೇಕು. ಯಾಕೆಂದರೆ ವಿನಿಮಯ ಡಾಲರ್ ಅಲ್ರಿ ಈ ಲೋಕದಲ್ಲಿ, ಈ ಭಾರತದಲ್ಲಿ ಯಾವುದು ಕರೆನ್ಸಿ ನಡೀತದೆ, ಹಾಂ ರುಪೀಸ್. ಅಲ್ಲಿ ಹೋದರೆ ಪರ ಅಮೇರಿಕ ಡಾಲರ್. ಹಾಗೆ ಇಲ್ಲಿ ನಮಗೆ ಏನು ನಡೀತದೆ, ದುಡ್ಡು ನಡೀತದೆ ಚಲಾವಣೆ ಸುಖಕ್ಕೋಸ್ಕರ. ಅಲ್ಲಿ ವಿದೇಶದಲ್ಲಿ ಅಂದರೆ ಪರಲೋಕದಲ್ಲಿ ಈ ಧರ್ಮವನ್ನು ಏನು ಮಾಡಬೇಕು, ನಾವು ಅರ್ಥವನ್ನು ಧರ್ಮ ರೂಪದಲ್ಲಿ ಪರಿವರ್ತನೆ ಮಾಡಿ ಅಲ್ಲಿ ಸುಖ ಪಡೋದು. ಧರ್ಮೋ ಇಷ್ಟಂ ಋಣಾಂ ಪ್ರೇತ್ಯ ಅಂತ ಭಾಗವತ ಹೇಳಿದ್ದು. ಪರಲೋಕಕ್ಕೆ ಹೋದ ನಂತರ ನಿಮಗೆ ಧರ್ಮ ಚಲಾವಣೆ ಯಾವುದು ಬರುತ್ತೆ ಅಂದರೆ ಧರ್ಮವೇ ಬರುತ್ತೆ, ವಿನಃ ದುಡ್ಡು ಬರೋದು. ಹಾಗಾಗಿ ಯಾವುದು ಮತ್ತೆ ಅದೇ ಹೇಳ್ತಾರೆ, ಅರ್ಥ ಸಂಪಾದನೆ ಮಾಡಿದರೆ ಏನು ಪ್ರಯೋಜನ. ಧರ್ಮಸ್ಯ ಹಾಪ ಅರ್ಥೋ ನಾರ್ಥಾಯ ಕಲ್ಪತೆ, ಅರ್ಥೋ ಅರ್ಥಾಯ ನ ಧರ್ಮಸ್ಯ ಹ್ಯಾಪವರ್ಗಸ್ಯ ಅರ್ಥೋ ಅರ್ಥಾಯ ನ ಕಲ್ಪತೆ. ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂತಹ ಧರ್ಮ ಅದು ಮೋಕ್ಷಕ್ಕೆ ಪರಿವಸನ ಆಗಬೇಕು, ಅರ್ಥಕ್ಕಲ್ಲ ಅಲ್ವಾ. ಅರ್ಥ ಸಂಪಾದನೆ ಮಾಡಿದವನಲ್ಲ ಕಾಮೋಪಭೋಗ ಮಾಡ್ತಾನಂದು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಆರ್ಥಿಕ ಸಂಪತ್ತಿ ಇದ್ರೂ ಆರೋಗ್ಯ ನೆಟ್ಟಿಗಿಲ್ಲ ಅಂತಾದರೆ ಅವನು ಅನುಭವಿಸ್ಲಿಕ್ಕಾಗಲ್ಲ, ಅರ್ಥ ಆಯ್ತಾ. ಆದರೆ ಆರೋಗ್ಯ ನಟ್ಕಿಲ್ದಿದ್ರೂ ಚಿಂತೆ ಇಲ್ಲ, ಭೋಗಿಸ್ಲಿಕ್ಕಂತೂ ಆಗೋದಿಲ್ಲ, ಉಪಯೋಗ ಆಯ್ತಾ, ಅವನ ಅರ್ಥಕ್ಕೇನು ಬೆಲೆ ಬಂತು. ಹಾಗಾಗಿ ಅರ್ಥಕ್ಕೆ ಪ್ರಯೋಜನ ಯಾವುದು, ಧರ್ಮ ಮಾಡುವುದೇ. ಅರ್ಥ ಸಂಪಾದನೆ ಮಾಡಿದವನೆಲ್ಲ ಭೋಗಿಸ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆ ಅವನಿಗೆ ಇಂದ್ರೆ ರೋಗಗಳಿರುತ್ತೆ, ಅನೇಕ ಥರದ ರೋಗ ರುಜಿನಗಳಿರುತ್ತೆ. ರೋಗ ರುಜಿನ ಇದರಿಂದಾಗಿ ಅನುಭವಿಸ್ಲಿಕ್ಕಾಗೋಲ್ಲ. ಅಲ್ಲ ನನ್ನ ಪರವಾಗಿ ನೀನು ಸ್ವಲ್ಪ ಅನುಭವಿಸು ಅಂತ ಹೇಳಿದ್ರೆ ಇಳಿಸೋಕ್ಕಾಗತ್ತಾ. ಆದರೆ ಧರ್ಮ ಆಗಲ್ಲ, ದುಡ್ಡು ಸಂಪಾದನೆ ಮಾಡಿದ್ರೆ ನನ್ನ ಏ ಅವನಿಗೆ ಪಾಪ ಯಾರು ಧರ್ಮಾಚರಣೆ ಮಾಡ್ತಾನೋ ಅವನಿಗೆ ಸಪೋರ್ಟ್ ಕೊಟ್ಟರು ನಾವು ಪುಣ್ಯ ಸಂಪಾದನೆ ಮಾಡೋದು. ಆದರೆ ಈ ದುಡ್ಡಿನಿಂದ ಏನಪ್ಪ ನನ್ನ ಪರವಾಗಿ ನೀನೇ ಸುಖ ಸುಖ ಅನುಭವಿಸಪ್ಪ ಅಂತ ಅವನು ಅನುಭವಿಸಿದರೆ ನಮಗೇನು ಬಂತು. ಆದರೆ ಅದೇ ದುಡ್ಡನ್ನು ನಾವು ಧರ್ಮಾಚರಣೆಗೆ ಇನ್ನೊಬ್ಬರಿಂದ ಮಾಡಿಸಿದ್ರೆ ನಮಗೆ ಪುಣ್ಯ ಬರುತ್ತೆ. ಹಾಗಾಗಿ ಯಾವುದು ಶ್ರೇಷ್ಠ, ಧರ್ಮ ಶ್ರೇಷ್ಠ. ಅದು ಅದರಂತ ಅರ್ಥ. ಯಾಕೆಂದರೆ ಅರ್ಥವೂ ಕೂಡ ಧರ್ಮದಲ್ಲಿ ಪರಿವಸಾನ ಮಾಡಿದ್ರೆ ಮಾತ್ರ ಸಾರ್ಥಕವಾಗುತ್ತೆ, ಇಲ್ಲಾಂದರೆ ಸಾರ್ಥಕವಾಗುವುದಿಲ್ಲ. ಯಾಕೆಂದರೆ ಮತ್ತೆ ಇನ್ನೊಂದು ಕಾರಣ, ಅರ್ಥದಿಂದ ಕಾಮೋಪಭೋಗವನ್ನು ಮಾಡೇ ತೀರ್ತಾನೆ ಅಂತ ಗ್ಯಾರಂಟಿ ಇಲ್ಲ, ಅವನಿಗೆ ಆರೋಗ್ಯ ಇಲ್ಲ. ಇನ್ನೊಬ್ಬರ ಮೂಲಕ ಕಾಮೋಪಭೋಗ ಮಾಡಲಿಕ್ಕೆ ಆಗುವುದಿಲ್ಲ, ಧರ್ಮ ಹಾಗಲ್ಲ, ಧರ್ಮ ಹಾಗಲ್ಲ ಅರ್ಥ. ಆಗ ನಾನು ಅರ್ಥವನ್ನು ಧರ್ಮಕ್ಕೋಸ್ಕರ ಬೇಕಿದ್ರೆ ಇನ್ನೊಬ್ಬರ ಮೂಲಕ ಕೂಡ ನಾನು ಏನು ಮಾಡ್ಬೋದು, ಇನ್ನೊಬ್ಬರ ಮೂಲಕ ಅರ್ಥದಿಂದ ಧರ್ಮಾಚರಣೆ ಮಾಡಿಸ್ಬೋದು. ಆದರೆ ಇನ್ನೊಬ್ಬರ ಮೂಲಕ ಅರ್ಥದಿಂದ ಕಾಮೋಪಭೋಗ ಇನ್ನೊಬ್ಬರಿಗೆ ಮಾಡಿಸಿದ್ರೆ ನಮಗೆ ಪ್ರಯೋಜನ ಇಲ್ಲ. ನಾವು ಅದೇ ಅರ್ಥದಿಂದ ಇನ್ನೊಬ್ಬರ ಮೂಲಕ ಧರ್ಮಾಚರಣೆ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ. ಹಾಗೆ ಯಾವ ಶ್ರೇಷ್ಠ, ಧರ್ಮ ಫಸ್ಟ್ ಸೆಕೆಂಡ್ ಅರ್ಥ. ಧರ್ಮದಲ್ಲಿ ಪರಿವಸಾನ ಆಗ ಅರ್ಥಕ್ಕೆ ಮಹತ್ವ, ಸರಿ ಅದು ಶ್ರೇಷ್ಠ. ಎರಡನೇ ನೀಚಂ ಕಾಮಂ, ಬೇರೆ ಕಾಮ ಎಂಬುದು ಮಾತ್ರ ನೀಚ. ಯಾಕೆ ಅಂದರೆ ಬೇಕಾದಾಗಿ ಕಾಮ ಅನುಭವಿಸಿದೆಯಾ, ಏನು ಪ್ರಯೋಜನ ಬೇರೆ ಇದೇನು. ಅರ್ಥ ಆದರೆ ಹಾಗಲ್ಲ, ಧರ್ಮದಲ್ಲಿ ಪರಿವಸನ ಆಗತ್ತೆ. ಆದರೆ ನೀನು ಕಾಮೋಪಭೋಗ ಅನುಭವಿಸಿದ್ರೆ ನಿನಗೇನು ಪ್ರಯೋಜನ, ಏನಾಗತ್ತೆ ಹೇಳಿ. ಯಾರಾದರೂ ಕೇಳ್ಬೋದು ಕಾಫಿ ಕುಡಿದು ಸಂತೋಷ ಆಗೋಲ್ವಾ, ಇದಕ್ಕೇನು ಉತ್ತರ ಕೊಡ್ತೀರಿ. ನಮಗೆ ಇಂದ್ರಿಯ ಖುಷಿ ಆಯ್ತಲ್ಲ ಅಂತ ಹೇಳಿದ್ರೆ, ಅಯ್ಯೋ ಖಂಡಿತವಾಗಿ ಖುಷಿಯಾಗಿದೆ ನಮ್ಮ ಇಂದ್ರಿಯಕ್ಕೆ. ನಿಮಗೆ ಇವತ್ತು ಖಂಡಿತವಾಗಿ ಖುಷಿಯಾಗಿದ್ರೆ ಕಾಫಿ ಕುಡಿದು ಮರು ದಿವಸ ಕಾಫಿ ಕುಡಿಬಾರ್ದಿತ್ತು, ತೃಪ್ತಿ ಆದರೆ ತೃಪ್ತಿ ಇಲ್ಲ ಮತ್ತೆ ಕುಡಿಬೇಕಂತ ಅನಿಸ್ತದೆ. ಅದೇ ಅಂತದ್ದು ಕಾಮಸ್ಯ ನೇಂದ್ರಿಯ ಪ್ರೀತಿ, ಇದು ಭಾಗವತ ಹೇಳ್ತಕ್ಕಂಥ ಮಾತು.
ಹಾಗಾಗಿ ನೀಚ ಅದು. ಯಾಕೆಂದ್ರೆ ಏನು ಉಪಯೋಗ ಇದೆ? ಸಿಕ್ಕಾಪಟ್ಟೆ ಊಟ ಮಾಡ್ತಾ ಕಾಫಿ ಕುಡಿತಾ ಕೂತ್ಕೊಂಡ್ರೆ ಏನು ಉಪಯೋಗ? ಏನಾದರೂ ಪುಣ್ಯ ಉಂಟಾದ್ರಿಂದ ಅದು ದುಡ್ಡು ಸಂಪಾದನೆ ಆಗುತ್ತಾ? ಅದು ಧರ್ಮಕ್ಕೂ ವಿರೋಧಿ, ಧರ್ಮಕ್ಕೂ ಅನುಕೂಲ ಅಲ್ಲ. ತಿಂತಾ ಇರೋದು ಧರ್ಮಕ್ಕೆ, ಏನು ಧರ್ಮ ಏನು ಬರುತ್ತೋ? ಹರ್ತಕ್ಕಂತೂ ಗ್ಯಾರಂಟಿ ವಿರೋಧಿ. ಇನ್ನೊಂದು ರೋಗ ಬೇಕಾದ್ರೂ ಬರ್ಬೋದು ಅಷ್ಟೇ, ತಿಂತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ರೀ? ನಿಷ್ಫಲತ್ವ, ತಿಂದಿದ್ರೆ ಏನು ಪ್ರಯೋಜನ? ಯಾರಾದ್ರೂ ಕೇಳು ಇಂದ್ರಿಯಕ್ಕೆ ತೃಪ್ತಿ ಆಗ್ತದೆ ಗ್ಯಾರಂಟಿ? ಇಂದ್ರಿಯ ಕಾಮಸ್ಯ ನೇಂದ್ರಿಯ ಪ್ರೀತಿ, ಕಾಮದಿಂದ ಕಾಮೋಪಭೋಗ ಇಂದ್ರಿಯ ಖುಷಿ ಆಗೋದೇ ಇಲ್ಲ. ನಜಾತು ಕಾಮ ಕಾಮಾನೋಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣಾರ್ಥೇವ ಭೂಯೇವ ಅಭಿವರ್ಧತೆ. ಹಾಗಾಗಿ ಯಾವುದು ಶ್ರೇಷ್ಠ? ಏನು ಉಪಯೋಗ ಇಲ್ಲ ಕಾಮೋಪಭೋಗದಿಂದ, ಏನೂ ಉಪಯೋಗ ಇಲ್ಲ, ಏನೂ ಉಪಯೋಗ ಇಲ್ಲ. ಅದನ್ನು ಪುಣ್ಯ ಕಟ್ಟಲಿಕ್ಕೆ ಆಗೋದು ಅರ್ಥದಿಂದ ಪುಣ್ಯ ಸಂಪಾದನೆ ಮಾಡಿ, ಕಾಮೋಪವನ್ನು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ, ವ್ಯರ್ಥ ಅದು. ಮತ್ತು ಕಾಮೋಪಭೋಗದಿಂದ ದುಡ್ಡು ಸಿಗತ್ತಾ? ಧರ್ಮಕ್ಕೂ ಇರೋ ಧರ್ಮಕ್ಕೂ ಅನುಕೂಲ ಅಲ್ಲ ಅದು, ಮತ್ತು ಅರ್ಥಕ್ಕೂ ಅನುಕೂಲ ಅಲ್ಲ. ಅರ್ಥಕ್ಕೆ ಇದಾಗುತ್ತೆ, ಅರ್ಥ ವಿರೋಧಿಯಾಗಿದೆ. ಪುಣ್ಯ ಕಟ್ಟಿಕೊಳ್ಳಿಕ್ಕಾಗಲ್ಲ. ಆದರೆ ಒಂದು ಹೇಳ್ತಾರೆ, ಹಾಗಾದ್ರೆ ಏನೋ ಹಾಗಾದ್ರೆ ತಿನ್ನೋದು ಯಾಕೆ? ನಿಮ್ಮ ಪ್ರಶ್ನೆ ಬಂತು, ತಿನ್ನೋದು ಯಾಕೆ? ಇಂದ್ರಿಯಕ್ಕೆ ತೃಪ್ತಿ ಆಗ್ತದೆ ಅಂತ ತಿನ್ನೋ ಹಾಗಿಲ್ಲ, ಇಂದ್ರಿಯ ತೃಪ್ತಿ ಆಗೋದಿಲ್ಲ. ಮತ್ತು ತಿನ್ನು ಹಾಗಾದ್ರೆ ನಿಷ್ಫಲ ಆದರೆ ಯಾಕೆ ಎಲ್ಲರೂ ಅನುಭವಿಸ್ತಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಇಂದ್ರಿಯ ತೃಪ್ತಿ ಆಗ್ತದೆ ಭ್ರಮೆಯಿಂದ ಅನುಭವಿಸ್ತಾ ಕೂತ್ಕೊಳ್ತಾರೆ, ಅದಕ್ಕೇನು ಮಾಡೋದು? ಅದು ಅವರ ಭ್ರಮೆ. ಹಾಗೆ ಮತ್ತೆ ಯಾಕೆ ತಿನ್ನಬೇಕು? ತಿನ್ನಬೇಕಂತ ಗ್ಯಾರಂಟಿಯಾ? ನೀವು ತಿಂದಿದ್ದು, ನಾವು ತಿಂದು ಎಲ್ಲೋ ತಿಂದಿದ್ದೇವೆ, ಅನುಭವಿಸ್ತಾ ಇದ್ದೇವಲ್ಲ. ಯಾಕೆ? ಲಾಭೋ ಜೀವತಿ ಯಾವತ್ತು, ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟೇ. ಭಾಗವತಾದಿಗಳನ್ನು ಶ್ರವಣ ಮಾಡಲಿಕ್ಕೆ ಬದುಕಬೇಕು, ಬದುಕಲಿಕ್ಕೆ ತಿನ್ನಬೇಕು. ಕಾಮೋಪಭೋಗ ಇಂದ್ರಿಯ ಖುಷಿ ಪಡಬೇಕು ಎಂಬ ದೃಷ್ಟಿಯಿಂದ ತಿನ್ನಬಾರ್ದು, ತಿನ್ನಬೇಕು. ಅಂಥ ಕಾಮೋಪಭೋಗ ತೊಂದರೆ ಇಲ್ಲ, ಅದನ್ನು ನಾವು ನಿಷೇಧ ಮಾಡಿದ್ದಲ್ಲ. ಭಾಗವತ ಕೇಳಲಿಕ್ಕೆ ಅನುಕೂಲವಾಗಿರ್ತಾರೆ, ಊಟ ಮಾಡಿದರೆ ಏನು ತೊಂದರೆ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ ಬಿಟ್ಟು, ಏಕಾದಶಿ ಬಿಟ್ಟು, ಅರ್ಥ ಆಯ್ತಾ? ಏನು ತಪ್ಪುಂಟಾ? ತಪ್ಪುಂಟಾ? ಇಲ್ಲ. ಅದಕ್ಕೆ ಹೇಳೋದು, ಭಾಗವತ ಕೇಳಲಿಕ್ಕೆ ಅನುಕೂಲವಾಗಿರೋದ್ರಲ್ಲಿ ಊಟ ಮಾಡಿದರೆ ಅದು ಒಂದು ಯಜ್ಞವೇ, ದೇವ್ರಿಗೆ ಪ್ರೀತಿ ಆಗತ್ತೆ. ಆದ್ಬಿಟ್ಟು ಹೀಗೆ ತಿಂದರೆ ಖುಷಿ ಕೊಡಬೇಕು ಅಂತ ಇದು ಮಾಡಿದರೆ ಅದೇನು ಉಪಯೋಗ ಇಲ್ಲ, ವ್ಯರ್ಥ. ಅರ್ಥ ಆಯ್ತಾ? ಕಾಮೋಪಭೋಗ ಎಂಬುದು ಇಂದ್ರಿಯ ಖುಷಿ ಕೊಡ್ತದೆ ಎಂಬ ದೃಷ್ಟಿಯಿಂದ ಅದನ್ನು ಕಾಮೋಪಭೋಗವನ್ನು ಸ್ವೀಕಾರ ಮಾಡಿದರೆ ಆ ಕಾಮ ಎಂಬುದು ಖಂಡಿತವಾಗಿ ನಮಗೆ ಫಲ ಕೊಡಲ್ಲ, ಇಂದ್ರಿಯ ತೃಪ್ತಿ ಆಗೋದು. ಹಾಗಾದ್ರೆ ತಿನ್ನಬೇಕು ಎಷ್ಟಕ್ಕೆ? ಅದು ಪೈಪೈಗೆ ಅಲ್ಲಂತ ಹೇಳೋದಿಲ್ಲ, ಭಾಗವತ ಕೇಳಿದ್ರೆ ಪರಿಸರ ಆಗಬೇಕು. ಭಗವಂತನ ಪೂಜಾ ಅನುಷ್ಠಾನ ಮಾಡಲಿಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ಕಾಮೋಪಭೋಗ ಅದು ಶ್ರೇಷ್ಠವೇ, ಅದು ಬೇಡ ಅಂತ ಹೇಳೋದಿಲ್ಲ. ಆದರೆ ಇಲ್ಲೇ ಹೇಳಿದವನು ಆ ದೃಷ್ಟಿಯಿಂದ, ಕೇವಲ ಸುಖ ಇಂದ್ರಿಯ ಸುಖ ಕೊಡಬೇಕು ಎಂಬ ದೃಷ್ಟಿಯಿಂದ ಕಾಮೋಪಭೋಗ ಏನಿದೆ ಅದರಿಂದ ಏನು ಇಂದ್ರಿಯ ತೃಪ್ತಿ ಆಗೋದಿಲ್ಲ, ಅದರಿಂದಾಗಿ ಅದು ವ್ಯರ್ಥವೇ. ಅರ್ಥ ಆಯ್ತರೆ? ನಿಷ್ಫಲತ್ವಾತ್. ಯಾಕಂದ್ರೆ ಧರ್ಮ ಫಲಕ ಆಗೋದಿಲ್ಲ, ಧರ್ಮ ಫಲಕ ಆಗುವುದಿಲ್ಲ, ಧರ್ಮದಲ್ಲಿ ಪರಿವಸನ ಆಗೋದಿಲ್ಲ. ಯಾವುದು ತಿನ್ನದು ಅಂದ ಏನು ವ್ಯರ್ಥ? ಧರ್ಮದಲ್ಲಿ ಪರಿವಸನ, ಇಂದ್ರಿಯ ತೃಪ್ತಿಯೇ ಬರಲ್ಲ ಅಂತ ಇಟ್ಕೊಂಡು ಏನು ಮಾಡ್ತೀರಾ? ಅದು ಉದಾಹರಣೆಗೆ ಎಲ್ಲ ಕಾಮೋಪಭೋಗ ನಿಷೇಧ ಮಾಡಬೇಕು, ಕಾಫಿ ಗೀಫಿ ಮಾತ್ರ ಇತ್ಯಾದಿಗಳು ನಿಷೇಧ. ಆಯ್ತು, ಯಾಕಂದ್ರೆ ಒಂದು ಹ್ಯಾಬಿಟ್ ಆಗಿಬಿಟ್ಟು ಕುಡಿದು ಕುಡಿದು ಅಲ್ವಾ. ಕೆಲವರಿಗೆ ಕಾಫಿ ಕುಡಿದೇ ಇರಲಿಕ್ಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ತಲೆನೋವು ಬಂದ್ಬಿಡುತ್ತೆ, ಭಾಗವತ ಕೇಳಲಿಕ್ಕೆ ತೊಂದರೆ ಆಗಿಬಿಡುತ್ತೆ, ಪರಿಸ್ಥಿತಿ ಇದಂತ ಇಟ್ಕೊಳ್ಳಿ. ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಹಾಗೆ ಸರಿ, ಅದರಂತ ಅರ್ಥಮೇವ ಅರ್ಜುನ ಬ್ರವೀತ್, ಆರ್ಥಿಕ ತಜ್ಞ ಅರ್ಜುನ ಹೇಳ್ತಾನೆ ದುಡ್ಡೇ ದೊಡ್ಡದು, ದುಡ್ಡೇ ದೊಡ್ಡಪ್ಪ ಅಂತ. ಅವನ ಮತ ಏನಂದರೆ ಧರ್ಮಾರ್ಥ ಕಾಮದಲ್ಲಿ ದುಡ್ಡು ಅದು ಮುಖ್ಯ, ಒಂದು ರೀತಿಯಾಗಿ ಸರಿಯೇ. ಯಾಕೆಂದರೆ ಅದು ಸಾರಂ ಸದ್ವಿಧೋ ಜ್ಞೇಯ. ದುಡ್ಡಿನ ಎರಡು ಥರದ ದುಡ್ಡಿದೆ, ಒಂದು ದೈವ ವಿತ್ತ, ಇನ್ನೊಂದು ಮಾನುಷ ವಿತ್ತ. ದೈವ ವಿತ್ತ ಅಂದರೆ ಏನು? ವಿದ್ಯಾ, ವಿದ್ಯಾ ಉಂಟಲ್ವ ಅದು ದೇವತಾ ಧನ. ಇನ್ನು ಮನುಷ್ಯರ ದರ ಅಂದರೆ ಗೊತ್ತುಂಟು ನಮಗೆ, ಬಂಗಾರ ಹಿರಣ್ಯ ಮತ್ತು ರಜತ ಜಮೀನು ಗಿಮೀನು ಈ ಸಂಪತ್ತು ಉಂಟಲ್ವ ಅದು ಮನುಷ್ಯರೇ ಮಾನುಷಿಕ ಸಂಪತ್ತು. ಹೀಗೆ ಎರಡು ಥರದ ದುಡ್ಡಿದೆ. ಅದರಲ್ಲಿ ಹೇಳ್ತಾರೆ ನೋಡಿ, ದುಡ್ಡು ದೊಡ್ಡದು ಅದು ಶ್ರೇಷ್ಠ, ಧರ್ಮೋ ರಾಜನ್ ಗುಣ ಶ್ರೇಷ್ಠೋ, ಮಧ್ಯಮೋ ಹರ್ತ ಉಚ್ಚತೆ ಕಾಮೋ ಯಮೀಯಾನಿತಿ ಪ್ರವದಂತಿ ಮನೀಷಿಣಃ. ವಿದುರ ಹೇಳ್ತಕ್ಕಂಥ ಧರ್ಮೋ ರಾಜನ್ ಗುಣ ಶ್ರೇಷ್ಠ, ಮಧ್ಯಮೋ ಅರ್ಥ ಉಚ್ಯತೆ ಕಾಮೋ ಯವೀಯಾನಿತಿ ಪ್ರವದಂತಿ ಮನೀಷಿಣ. ಕಾಮ ಕನಿಷ್ಠ ಅಂತ ಜ್ಞಾನಿಗಳು ಹೇಳ್ತಾರಂತ. ಅರ್ಥ ಇತ್ತೇವ ಸರ್ವೇಷಾಂ ಕರ್ಮಣ ಅವ್ಯತಿಕ್ರಮ,
ನಿವೃತ್ತೇರ್ತೆ ನವರ್ತೇತ ಧರ್ಮ ಕಾವೋ ಇತಿ ಶ್ರುತಿ. ಆದರೆ ಅರ್ಜುನ ಹೇಳ್ತಾನೆ, ಅರ್ಥ ಇದ್ದೇವ ಸರ್ವೇಷಾಂ ಕರ್ಮಣ ಅವ್ಯತಿಕ್ರಮ. ಅರ್ಥ ಇದ್ರೇನೆ ರೀ, ಅರ್ಥ ಇದ್ದೇವ ಸರ್ವೇಷಾಂ, ಅರ್ಥವೇ ಶ್ರೇಷ್ಠ. ಸರ್ವೇಷಾಂ ಕರ್ಮಣ ಅವ್ಯತಿಕ್ರಮ, ಯಾಕೆಂದ್ರೆ ನಮ್ಮ ಕರ್ಮ ಎಲ್ಲ ಆಗಬೇಕಾದ್ರೆ ದುಡ್ಡಿದ್ರೆ ಮಾತ್ರ ಸಾಧ್ಯ. ನಿವೃತ್ತೆ ಇರ್ತೇ ನವರ್ತೇತ ಧರ್ಮಕಾಮ ಇತಿ ಶ್ರುತಿ. ದುಡ್ಡೇ ಇಲ್ಲಂದ್ರೆ ಧರ್ಮಾನುಷ್ಠಾನ ಮಾಡಲಿಕ್ಕೂ ಆಗೋದಿಲ್ಲ, ತಿನ್ನಲಿಕ್ಕೂ ಆಗೋಲ್ಲ. ಹಾಗಾದ್ರೆ ಎಲ್ಲೂ ಆಗೋದೇನು? ಕರೆಕ್ಟ್, ಒಂದು ರೀತಿಯಾಗಿ ಅಲ್ವಾ? ದುಡ್ಡಿದ್ರೆ ತಾನೇ ನನಗೆ ಧರ್ಮಾನುಷ್ಠಾನ ಮಾಡ್ಲಿಕ್ಕೆ ಬರುತ್ತೆ. ಇನ್ನೊಬ್ಬರಿಗೆ ದಾನ ಧರ್ಮ ಮಾಡಿ, ಉಪಕಾರ ಮಾಡಿ, ಆಚಾರನ ಕರೆಸಿ, ಭಾಗವತ ಹೇಳ್ರಿ ಅಂತ ಹೇಳಿ ಅವ್ರನ್ನ ಸಂತೋಷಪಡಿಸಿ, ಅವ್ನು ಕರೆಸಿ, ಅವ್ರನ್ನ ಪ್ಲೇಟಿನಲ್ಲಿ ಕರೆಸಿ, ಅವ್ರನ್ನ ಕೂಡಿಸಿ, ಇವ್ರಿಗೆ ಮಾಡಿ, ಆಚಾರ್ಯ ಮಾಡಿ, ಕೈ ತುಂಬ ದಕ್ಷಿಣೆ ಕೊಟ್ಟು ಸಂತೋಷಪಟ್ಟರೆ ಒಳ್ಳೆ ಭಾಗವತ ಪ್ರವಚನ ಆಗುತ್ತೆ, ಪುಣ್ಯ ಕಟ್ಕೊಳ್ಬೇಕು ಅಲ್ವಾ? ಗುರುಗಳನ್ನು ಸಂತೋಷಪಡಿಸಿದ್ರೆ ಚೆನ್ನಾಗಿ ಜ್ಞಾನ ನಮಗೆ ಬರುತ್ತೆ, ಪುಣ್ಯ ಕಟ್ಕೊಳ್ಬೋದು. ಜ್ಞಾನ ಸಂಪಾದನೆ ಮಾಡಿ ಅವ್ರು ಕೊಟ್ಟಿದ್ರೆ ಪುಣ್ಯವೂ ಬಂದುಬಿಡುತ್ತೆ. ಇಲ್ಲಾಂದ್ರೆ ದುಡ್ಡಿಲ್ಲಂದ್ರೆ ಏನು ಮಾಡ್ತೀರಾ? ಏನು ಮಾಡಲಿಕ್ಕಲ್ಲ. ಮನಸ್ಸಿದ್ರೆ, ಮನಸ್ಸಿದ್ದವರಿಗೆ ಒಂದು ಇಟ್ಕೊಳ್ಬೇಕು. ಮನಸ್ಸಿದ್ದವರಿಗೆ ಧರ್ಮ ಮಾಡಬೇಕಂತ ಮನಸ್ಸಿದ್ದವರಿಗೆ ದುಡ್ಡು ಬೇಕು. ದುಡ್ಡಿಲ್ಲಲ್ಲಪ್ಪ ಅಂತ ಕೂತ್ಕೊಂಡ ಆಗಿ ರಾಜ, ಅವನಿಗೆ ಅಶ್ವಮೇಧ ಯಾಗ ಚೆನ್ನಾಗಿ ಮಾಡಬೇಕಂತಿತ್ತು, ದುಡ್ಡಿರಲಿಲ್ಲ ಅವನಲ್ಲಿ, ಧರ್ಮರಾಜನಲ್ಲಿ ದುಡ್ಡಿಲ್ಲ ಅಂತ ಕೂತ್ಕೊಂಡ. ವೇದವ್ಯಾಸರವನ್ನು ದುಡ್ಡು ಎಲ್ಲಿದೆ ಅಂತ ತೋರಿಸಿದೆ, ಹಿಮಾಲಯ ಪರ್ವತ ಅಲ್ಲಿ ಇದೆ, ಹೋಗಿ ತಗೊಂಡು ಹೋಗು. ಅರ್ಥ ಆಯ್ತಾ? ದುಡ್ಡಿಲ್ಲ ಅಂದ್ರೆ ತೊಂದರೆ ಆಯ್ತಾ ಇಲ್ಲ ಅವನಿಗೆ? ಧರ್ಮಾನುಷ್ಠಾನ ಮಾಡುವ ಚೆನ್ನಾಗಿ ಮಾಡುವವರಿಗೆ ದುಡ್ಡು ಬೇಕೇ ಬೇಕು. ಹಾಗಾಗಿ ದುಡ್ಡೇ ಶ್ರೇಷ್ಠ. ಅದರಿಂದ ಧರ್ಮಾನುಷ್ಠಾನ ಮಾಡುವುದು, ಬೇಕಾದಾಗಿ ಊಟ ಮಾಡ್ಬೋದು, ತಿನ್ಬೋದು. ಎರಡಕ್ಕೂ ಪೂರಕವಾಗಿರ್ತಕ್ಕಂಥದ್ದು ಯಾವುದು? ಯಾವುದು? ದುಡ್ಡು. ದುಡ್ಡಿದ್ರೆ ಧರ್ಮ, ದುಡ್ಡಿದ್ರೆ ನಾಮ. ಹಾಗಾದ್ರೆ ಯಾರೇ ಅರ್ಥ ಆಯ್ತಾ ಏನೋ? ಸರಿ, ಹಾಗಾದ್ರೆ ಯಾವುದು ಶ್ರೇಷ್ಠ? ಈಗ ದುಡ್ಡು ಶ್ರೇಷ್ಠ. ದುಡ್ಡಿನಿಂದ ಧರ್ಮಾನುಷ್ಠಾನ ಮಾಡ್ಬೋದು, ದುಡ್ಡಿನಿಂದ ತಿನ್ಬೋದು, ಊಟ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಅದು ಶ್ರೇಷ್ಠ. ಮಧ್ಯಮೋ ಧರ್ಮ ಏ ಮಾತ್ರ. ಹೌದು, ದುಡ್ಡು ಶ್ರೇಷ್ಠ. ಧರ್ಮಕ್ಕೂ ಕಾಮಕ್ಕೂ ಮೂಲವಾದ ದುಡ್ಡು ಶ್ರೇಷ್ಠ. ದುಡ್ಡಾದ ನಂತರ ಯಾವುದು ಶ್ರೇಷ್ಠ? ಧರ್ಮ ಶ್ರೇಷ್ಠ. ದುಡ್ಡಾದ ನಂತರ, ಯಾಕೆಂದ್ರೆ ಧರ್ಮಕ್ಕೂ ಮೂಲವಾದದ್ದು ದುಡ್ಡಲ್ವಾ, ಅದರಿಂದ ದುಡ್ಡು ಶ್ರೇಷ್ಠ. ದುಡ್ಡಾದ ನಂತರ ಧರ್ಮ ಶ್ರೇಷ್ಠ, ಯಾಕೆಂದ್ರೆ ಅದು ಪುಣ್ಯ ಕಟ್ಕೊಂಡು ಪರಲೋಕ ಕಾಣಾಗತ್ತೆ. ಅದು ಎರಡನೇ ಸಮ. ಅದಕ್ಕೆ ಅನಂತರ ಊಟ ಮಾಡೋದುಂಟಲ್ವ, ಕಾಮ. ಅವನು ಹೇಳೋದು ಕಾಮ ತಿಂದ್ರೆ ಏನು ಉಪಯೋಗ ರೀ? ಅರ್ಥ ಎಂಬುದು ಶ್ರೇಷ್ಠ, ಯಾಕೆ ಧರ್ಮಕ್ಕೂ ಮೂಲಾದ್ದರಿಂದಾಗಿ ಅರ್ಥ ಶ್ರೇಷ್ಠ. ಅರ್ಥ ಆಯ್ತಾ? ಅದ ನಂತರ ಧರ್ಮ. ಅರ್ಥ ಶ್ರೇಷ್ಠ ರೀ, ಅರ್ಥಕ್ಕೆ ಮೂಲವಾದ ಕೇಳಿ, ಅರ್ಥ ಹೇಳ್ತೇನೆ ಕೇಳಿ. ಅರ್ಥಕ್ಕೆ ಮೂಲವಾದದ್ದು ಯಾವುದು? ಅಲ್ಲ, ಧರ್ಮಕ್ಕೆ ಮೂಲವಾದದ್ದು ಯಾವುದು? ಅರ್ಥ. ಅರ್ಥ ಶ್ರೇಷ್ಠ, ಕಾರಣತ್ವ ಅರ್ಥ. ಅದಿದ್ರೆ ಧರ್ಮಾಚರಣೆ ಮಾಡ್ತೇವೆ. ಆದ್ರಿಂದಾಗಿ ಅರ್ಥ ಶ್ರೇಷ್ಠ, ಅರ್ಥದಿಂದ ಧರ್ಮ. ಮೊದಲು ಹುಟ್ಟಿದ್ದೇವು ಧರ್ಮ ಅಲ್ವಾ? ದುಡ್ಡಿಲ್ಲಂದ್ರೆ ಏನು ಮಾಡ್ತೀರ? ದುಡ್ಡಿಲ್ಲಂದ್ರೆ ಏನು ಮಾಡ್ತೀರ? ಏನಿದ್ರು ದುಡ್ಡು ಬೇಕಲ್ಲ, ಅದನ್ನು ಪರಂಪರೆ ಪಣ್ಯ ಹುಡಿಸ್ಬೇಕಾದ್ರೂ ಯಾವುದು ಕಾರಣ? ನೀವು ಧರ್ಮ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತೀರ, ಅದು ಸರಿ. ಆದರೆ ಅದಕ್ಕೆ ಮೂಲ ಕಾರಣ ಯಾವುದು? ಮೂಲ ಕಾರಣ ಯಾವುದು? ದುಡ್ಡೇ ಅಲ್ರಿ. ಹಾಂ, ಅದೇ ಅದು ಮುಗಿತು. ಮೂಲ ಕಾರಣತ್ವೇನೋ ವಿವಕ್ಷ. ದುಡ್ಡಿಲ್ಲಂದ್ರೆ ಏನು ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಅದು ಮೂಲ ಕಾರಣ. ಯಾಕಂದ್ರೆ ಒಂದು ಅದರ ಪ್ರಭಾವ ಸಿಕ್ಕಾಪಟ್ಟೆ ಇದೆ. ಜ್ಞಾನ ಪಡಿಬೋದು ಅಂತ ಹೇಳ್ತಾರೆ ದುಡ್ಡಿನಿಂದ, ಗೊತ್ತುಂಟ? ಜ್ಞಾನ ಪಡಿಬೋದು, ಮೋಕ್ಷವನ್ನು ಪಡಿಲಿಕ್ಕೆ ಇದಾಗಿದೆ. ಆಚಾರ್ಯ ಸರಿಯಾಗಿ ದುಡ್ಡು ಕೊಟ್ಬಿಟ್ರೆ, ಅವರು ಸಂತೋಷ, ನಿಮಗೆ ಜ್ಞಾನ ಕೊಟ್ಟರೆ ಏನು ಮಾಡ್ತೀರ ನೀವು? ಮೋಕ್ಷಕ್ಕೆ ಹೋಗು. ಯಾಕೆ? ಅಲ್ಲ, ಜ್ಞಾನ ಸೆಕೆಂಡ್ ಅಂತ ಅರ್ಥ ಅಲ್ಲ. ಧರ್ಮಾರ್ಥ ಕಾಮದಲ್ಲಿ ಮಾತ್ರ ವಿಚಾರ. ಜ್ಞಾನ ಅದು ನಂಬರ್ ಚೇಂಜ್, ಅದು ಧರ್ಮಾರ್ಥ ಕಾಮದಲ್ಲಿ ಸೇರೋಲ್ಲ. ಜ್ಞಾನ ಧರ್ಮಾರ್ಥ ಕಾಮದಲ್ಲಿ ಯಾವುದು ಶ್ರೇಷ್ಠ? ಆಚಾರ ನೀವು ಧರ್ಮಾನುಷ್ಠಾನ ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳೋಣ. ಈ ಆಚಾರ ಬಂದು ಹೇಳಬೇಕಾದ್ರೆ ಅಯ್ಯೋ ಪಾಪ, ಆಚಾರ ಧರ್ಮಾಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳೋಣ ಅಂತ ಬರೋದಿಲ್ಲ. ಕೆಲವರು ಇರ್ಬೋದು ವಿರಕ್ತರು, ಎಲ್ಲರೂ ಹೇಳಲಿಕ್ಕೆ ಬರೋಲ್ಲ. ನೀವು ಧರ್ಮಾಚರಣೆ ಮಾಡ್ತಾ ಇದ್ದೀಯ ಅಂತ, ಚೆನ್ನಾಗಿ ಧರ್ಮಾಚರಣೆ ಮಾಡ್ತೀರ ಅಂತ ಇಟ್ಕೊಳ್ಳೋಣ. ನೀವು ಬಂದು ಹೇಳ್ತಾರ ಯಾರಾದರೂ ನಿಮ್ಮ ಪಾಡಿ ನೀವು ಆಚರಣೆ ಮಾಡ್ತಿದ್ದೇನೆ ಹೇಳ್ತಾರಾ? ಜ್ಞಾನ ಹೇಳ್ಬೋದಾ? ಅದಕ್ಕೆ ಗುರುದಕ್ಷಿಣ ಅಂತ ಇರೋದಲ್ರಿ. ನೀವೇನು ಮಾಡಬೇಕು? ಆಚಾರ್ಯಕ್ಕೆ ದುಡ್ಡು ಕೊಡಬೇಕು, ಸಂತೋಷ. ನೀವು ಧರ್ಮಾಚರಣೆ ನೀವು ಮಾಡ್ತಾ ನಿಮ್ಮೊಟ್ಟಿಗೆ ಇದ್ದೀರಿ, ಪಾಪ ಆಚಾರ ಸಮಸ್ಯೆ ಪರಿಹಾರ ಆಗೋಲ್ಲ. ನೀವು ಧರ್ಮ ನಿಮ್ಮ ಪಾಡಿ ಮಾಡ್ತಾ ಇದ್ದೀರಿ, ಆಚಾರ್ಯಕ್ಕೆ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡಿ, ಅದಕ್ಕೆ ದುಡ್ಡು.
ದುಡ್ಡು ಕೊಟ್ಟರೆ ಅವ್ರಿಗೆ ಸಮಸ್ಯೆ ಬರೆಯಾರು ಸಂತೋಷನ ಕೊಡ್ತಾರೆ. ಅಪ್ಪ ಅವ್ರು ಪ್ರಾಬ್ಲಮ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು, ನೀವು ಧರ್ಮಾಚರಣೆ ಮಾಡ್ತಾ ನಿಮ್ಮ ಪಾಡಿಗೆ ಕೂತ್ಕೊಂಡಿದ್ದಾರೆ. ಆಚಾರ್ಯ ಬಂದು ನಿಮಗೆ ಹೇಳ್ತಾರಾ? ವಿರಕ್ತರಾದ್ರೆ ಹೇಳ್ಬೋದು, ಎಲ್ಲರೂ ಹೇಳ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು? ದಕ್ಷಿಣ ತಪ್ಪಿನ ಅಂತ ಆಚಾರ್ಯಣ ಅಂತ ತೇಜಸ್ಸ, ದಕ್ಷಿಣ ಕೊಟ್ಟು ಆಚಾರನ ಸರಿಯಾಗಿ ಸಂತೋಷಪಡಿಸ್ಬೇಕು, ದಕ್ಷಿಣ ಸರಿ ಕೊಡಬೇಕು, ವಿಚಾರ ಮಾಡಬೇಕು ಊಟದಲ್ಲಿ ಎಲ್ಲ ಸಾಕಾ ಇನ್ನು ಬೇಕು ಕೊಡಿ ಕೊಡಿ ತಗೊಳ್ಳಿ, ಭಾಳ ಸಂತೋಷ ಆಗುತ್ತೆ. ಯಾರು ಕೊಟ್ಬಿಡ್ತಾರೆ ಮೋಕ್ಷ ಅದು ಮುಂದೆ ಬರುತ್ತದೆ. ಆದರೆ ಕಾಮೋಪಭೋಗ ಅದು ನಿಷ್ಫಲ, ಅದು ನೀವನ್ನೇ ಹೇಳೋದಷ್ಟೇ. ಕಾಮ ಊಟ ಮಾಡಿದ್ರೆ ಏನು ಉಪಯೋಗ? ಅಂದರೆ ಇಂದ್ರಿಯ ತೃಪ್ತಿ ಆಗಬೇಕೆಂಬ ದೃಷ್ಟಿಯಿಂದ ಮಾಡಿರತಕ್ಕಂಥ ಕಾಮೋಪಭೋಗ, ಸಾಧನಾನುಷ್ಠಾನ ಮಾಡಲಿಕ್ಕೋಸ್ಕರ ಉಪಭೋಗ ಮಾಡಿದ್ರು ತಪ್ಪಲ್ಲ, ಅದನ್ನು ಯಜ್ಞ ಅಂತ ಕರಿಬೇಕು, ಅದು ಉಪಭೋಗ ಅಂತ ಯಾರು ಹೇಳೋದಿಲ್ಲ. ಅದನ್ನು ಕಾಮ ಅಂದರೆ ಅದೇ ಅರ್ಥ, ಅದು ಯಜ್ಞ ಆಗಲ್ಲ. ಸರಳವಾಗಿ ಮಾಡಿದರೆ ಅದು ಯಜ್ಞ, ಇಂದ್ರಿಯ ಖುಷಿ ಆಗಬೇಕಂತ ಮಾಡಿದರೆ ಕಾಮ, ಅದರಿಂದ ಏನು ಉಪಯೋಗ? ನಿಮಗೆ ಇಂದ್ರಿಯ ಖುಷಿ ಆಗತ್ತಾ? ಇಲ್ಲ, ಅದು ನಿಷ್ಫಲ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಒಂದು ವಿಷಯ ಹೇಳ್ತಾರೆ, ಮಧ್ಯಮ ದ್ರವ್ಯದ ಸಾಧ್ಯಂ ಸಾಧನ ಮೇ ಮಚ. ನೋಡಿ, ಈ ಧರ್ಮ ಅರ್ಥ ಎಂಬುದು ಶ್ರೇಷ್ಠ, ಧರ್ಮಕ್ಕೂ ಕಾಮಕ್ಕೂ ಮೂಲ, ಆದ್ದರಿಂದ ಅದು ನಂತರ ಧರ್ಮ ಅಂತ ಹೇಳ್ತಾರೆ. ಆ ಯಾಕೆಂದರೆ ಅದು ಸಾಧ್ಯಂ ಸಾಧನ ಮೇ ಮಚ ಅಂತ ಒಂದು ಉತ್ತರ ಕೊಟ್ಟರು. ಈ ಧರ್ಮ ಉಂಟಲ್ವ, ಅದು ಸಾಧ್ಯ ಹೌದು ಸಾಧನ ಹೌದು. ಸಾಧ್ಯ ಹೌದು ಸಾಧನ ಹೌದು ಅಂದ್ರೆ ಅರ್ಥ ಏನು? ಅದು ಧರ್ಮದಿಂದ ಧರ್ಮದ ಫಲವೂ ಆಗತ್ತೆ ಅಲ್ಲ. ಹೌದು, ವಿದ್ಯಾರೂಪವಾದ ಅರ್ಥ, ವಿದ್ಯಾರೂಪವಾದ ಅರ್ಥ. ಎರಡು ಥರದ ಅರ್ಥ ಇದೆ, ಹಿರಣ್ಯಾದಿಗಳು ಮತ್ತು ವಿದ್ಯಾರೂಪವಾದ ಅರ್ಥ. ವಿದ್ಯಾರೂಪವಾದ ಅರ್ಥ ಅದು ಧರ್ಮದ ಫಲವೂ ಹೌದು, ಧರ್ಮಕ್ಕೆ ಸಾಧನವೂ ಹೌದು, ಧರ್ಮದ ಫಲವೂ ಹೌದು. ಯಾಕೆ? ಕರ್ಮಣ ಜ್ಞಾನ ಮಾತನೋತಿ ಅಂತಿದೆ. ಹಾಗಾಗಿ ಅದು ಧರ್ಮದ ಫಲ ಆಯ್ತಲ್ವ. ಧರ್ಮಕ್ಕೆ ಫಲ ಯಾವುದು? ವಿದ್ಯ. ಕರ್ಮಣ ಜ್ಞಾನ ಮಾತನೋತಿ, ಕರ್ಮ ಮಾಡಿದರೆ ಧರ್ಮ ಮಾಡಿದರೆ ಜ್ಞಾನ ಬರುತ್ತೆ ಅಂತ ಹೇಳ್ತದೆ. ಹಾಗಾಗಿ ಏನಾಯ್ತು ಇವಾಗ? ಧರ್ಮದ ಫಲ ಯಾವುದಾಯಿತು? ವಿದ್ಯಾ. ಹಾಗೆ ವಿದ್ಯೆಯ ಫಲ ಧರ್ಮ. ಯಾಕೆಂದರೆ ಜ್ಞಾನದಿಂದ ಧರ್ಮವನ್ನು ಹೊಂತಾನೆ. ಹಾಗಾಗಿ ವಿದ್ಯಾರೂಪವಾದಂಥ ಅರ್ಥ ಧರ್ಮಕ್ಕೆ ಸಾಧನವೂ ಆಗಿದೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ತದೇವ ವೀರ್ಯವತ್ತರಂಬತಿ. ವಿದ್ಯಾಪೂರ್ವಕವಾಗಿ ನಾವು ಕರ್ಮಾನುಷ್ಠಾನ ಮಾಡಿದ್ರೆ ಒಳ್ಳೆ ವೀರ್ಯವತ್ತರವಾದ ಪುಣ್ಯ ಬರುತ್ತೆ ಅಂತ. ಮೋಕ್ಷದಲ್ಲಿ ಆನಂದಾತಿಶಯವಾದ ಪುಣ್ಯ ಬರುತ್ತೆ. ಯದೇವ ವಿದ್ಯೆಯ ಕರೋತಿ, ಜ್ಞಾನಪೂರ್ವಕವಾಗಿ ಕರ್ಮಾನುಷ್ಠಾನ ಮಾಡಿದರೆ ಅದರಿಂದ ವೀರ್ಯವತ್ತರಂಬವತಿಯಿಂದ ಮೋಕ್ಷದಲ್ಲಿ ಆನಂದಾತಿಶಯಕವಾದ ಒಂದು ಪುಣ್ಯ ವಿಶೇಷ ಉಂಟಾಗುತ್ತೆ. ಹಾಗಾಗಿ ಅದು ಏನಾಯ್ತು? ಈಗ ವಿದ್ಯೆ ಎಂಬುದು ಧರ್ಮಕ್ಕೆ ಸಾಧನವೂ ಆಯಿತು, ಧರ್ಮದ ಫಲವೂ ಆಗ್ತಾ ಇದೆ. ಹಾಂ, ಅಲ್ಲಿದೆ ಏನು ಲೆಕ್ಕ? ಅಲ್ಲಿನ ಮುಖ್ಯ ವೀರ್ಯವತ್ತರ ಇರಲಿ ಅಲ್ಲಂತಿಲ್ಲ. ಅಲ್ಲಿ ನಮಗೆ ಮೋಕ್ಷಕ್ಕೆ ಜ್ಞಾನ ಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡಿದಾಗ ಜ್ಞಾನ ಅಂದರೆ ವಿದ್ಯಾ, ವಿದ್ಯಾಪೂರ್ವಕ ಅನುಷ್ಠಾನ ಮಾಡಿದರೆ ವೀರ್ಯವತ್ತರ ಮತ್ತೆ ಮೋಕ್ಷದಲ್ಲಿ ಆನಂದ ಅತಿಶಯಕ್ಕೆ ಕಾರಣವಾದಂತಹ ಪುಣ್ಯ ಬರುತ್ತೆ, ಅದು ಪುಣ್ಯ ಧರ್ಮ ಧರ್ಮ ಬಂತು. ವಿದ್ಯೆಯಿಂದ ಜನ ವಿದ್ಯಾಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಮಾಡಿದರೆ ಪುಣ್ಯ ಬರುತ್ತೆ, ಮೋಕ್ಷದಲ್ಲಿ ಆನಂದ ಅತಿಶಯ ಜನಕವಾದಂಥ ಪುಣ್ಯ. ಇನ್ನು ಆ ವಿದ್ಯೆಯಿಂದ ನಮಗೆ ಧರ್ಮ ಉಂಟಾಗುತ್ತೆ, ಧರ್ಮದ ಆಯಿತು, ಮತ್ತು ಧರ್ಮದಿಂದ ವಿದ್ಯಾ, ಅದು ಧರ್ಮದ ಫಲವೂ ಹೌದು, ಧರ್ಮಕ್ಕೆ ಸಾಧನ ಹೌದು. ಧರ್ಮದ ಫಲ ಹೇಗೆ? ಕರ್ಮಣಾ ಜ್ಞಾನ ಮತ್ತೆ ಧರ್ಮದಿಂದ